ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸಿಕೊಳ್ಳುವ ಅದೆಷ್ಟೋ ಜನರನ್ನು ನಾವು ನೋಡಿದ್ದೇವೆ. ಆದರೆ ಭಿಕ್ಷೆ ಬೇಡಿ ಸಂಗ್ರಹಿಸಿದ ಹಣವನ್ನು ಇಲ್ಲೊಬ್ಬರು ಮಹಿಳೆ ದೇವಸ್ಥಾನಕ್ಕೆ ದಾನವಾಗಿ ನೀಡಿದ್ದಾರೆ. ಗಂಡ ಮತ್ತು ಮಗ ತೀರಿ ಹೋದ ನಂತರ ಅಶ್ವತ್ಥಮ್ಮನ ಜೀವನೋಪಾಯಕ್ಕೆ ಭಿಕ್ಷೆಯೇ ಆಧಾರವಾಯಿತು. ದೇವರು ಕೊಟ್ಟ ದೇಹ ಸಾಕಲು ಬೇಕಾದಷ್ಟು ಹಣ ಇರಿಸಿಕೊಂಡು ಅಶ್ವತ್ಥಮ್ಮ ಭಿಕ್ಷೆ ಬೇಡಿದ 7 ಲಕ್ಷ ರೂಪಾಯಿಯನ್ನು 7 ದೇವಸ್ಥಾನಗಳಿಗೆ ಹಂಚಿದ್ದಾರೆ. ಸತತ 7 ವರ್ಷಗಳಿಂದ ಈ ಪುಣ್ಯ ಕಾರ್ಯ ನಡೆಸಿಕೊಂಡು ಬಂದಿರುವ ಈ ಮಹಾತಾಯಿ ಈ ಬಾರಿಯ ಭಿಕ್ಷೆ ಹಣದಲ್ಲಿ 1,16,000 ರೂಪಾಯಿಯನ್ನು ಕುಂದಾಪುರದ ಲಕ್ಷ್ಮೀನಾರಾಯಣ ದೇವರಿಗೆ ಸಮರ್ಪಿಸಿದ್ದಾರೆ. ಅಯ್ಯಪ್ಪ ಸ್ವಾಮಿಯ ಪರಮ ಭಕ್ತಿಯಾಗಿರುವ ಇವರು ಅನ್ನದಾನಕ್ಕೆ ತನ್ನ ಮಹಾದಾನದ ಮೂಲಕ ಕೊಡುಗೆ ನೀಡಿದ್ದಾರೆ.